ಪಿತನ ಸುತನಾಮದ ಪವಿತ್ರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೈವವಾಕ್ಯದ ವಿಧಿಯು ನಾವು ಪ್ರಭು ಯೇಸುವಿನ ಜೊತೆ ಅವರಲ್ಲಿ ನೆಲೆಗೊಂಡು ಬದುಕಲು ನಮ್ಮನ್ನು ಆಹ್ವಾನಿಸುತ್ತದೆ. ಮೊದಲನೆಯ ವಾಚನದಲ್ಲಿ ಸಂತ ಪೌಲರು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಆಧ್ಯಾತ್ಮಿಕತೆ, ನಿಜ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ಈ ಐಚ್ಛಿಕ ಇಚ್ಛೆಗಳಿಗಾಗಿ, ಈ ದೈಹಿಕ ಇಚ್ಛೆಗಳಿಗಾಗಿ ಬದುಕುವುದಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತನಲ್ಲಿ ಸುನ್ನತಿ ಮಾಡಿಸಿಕೊಂಡವರಂತೆ ದೀಕ್ಷಾ ಸ್ಥಾನದಲ್ಲಿ ಅವರ ಜೊತೆ ಶಿಲುಬೆಯಲ್ಲಿ ಮರಣ ಹೊಂದಿ ಪುನರುತ್ಥಾನಗೊಂಡಿರುವ ನಾವು ಪುನರುತ್ಥಾನದ ವ್ಯಕ್ತಿಗಳಾಗಿ ಬದುಕಬೇಕೇ ವಿನಃ ಈ ಜಗತ್ತಿನ ಪ್ರಾಪಂಚಿಕ ವ್ಯಾಮೋಹಗಳಲ್ಲಿ ನಾವು ಮೈಮರೆಯುವುದಲ್ಲ ಎಂದು ಸಂತ ಪೌಲರು ಕೊಲೆಸ್ಸಿಯವರಿಗೆ ಬರೆದ ಪತ್ರದಲ್ಲಿ ನಮಗೆ ತಿಳಿಸುತ್ತಾರೆ. ನಿನ್ನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಇಡೀ ರಾತ್ರಿ ಪ್ರಾರ್ಥಿಸಿ ತನ್ನ ಸುವಾರ್ತೆ ಬೋಧನೆಯಲ್ಲಿ ತನಗೆ ಸಹಾಯವಾಗಿರಲು 12 ಮಂದಿ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಜಗದು ಉಂಟಾಗುವ ಮೊದಲೇ ದೇವರು ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ಆರಿಸಿಕೊಂಡರು ಎಂದು ನಾವು ಓದುತ್ತೇವೆ. ಆದ್ದರಿಂದ ನಾವು ದೇವರಿಗಾಗಿ ಮೀಸಲಿಡಲ್ಪಟ್ಟವರು, ಪಿಶಾಚಿಗೆ, ಸೈತಾನನಿಗೆ, ಈ ಪ್ರಾಪಂಚಕ್ಕೆ ನಾವು ಮೀಸಲಾದವರಲ್ಲ. ಆದ್ದರಿಂದ ನಮ್ಮ ಆಯ್ಕೆಗಳಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಸದಾ ದೈವೀ ಕೃಪೆ ಸಹಾಯದಿಂದ ನಾವು ಪ್ರಭುವಿಗೆ ಸೇರಿದ ಮಕ್ಕಳಾಗುವಂತೆ ಬಾಳುವ ಕೃಪೆಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ನಮ್ಮ ಆಸೆಗಳು, ನಮ್ಮ ಕನಸು, ನಮ್ಮ ಕಾರ್ಯವು, ನಮ್ಮ ಜೀವವು ನೀವೇ ಆಗಿದ್ದೀರಿ. ನೀವೇ ಹೇಳುವಂತೆ ಇಗೋ ನಿಜವಾದ ದ್ರಾಕ್ಷ ಬಳ್ಳಿಯು ನಾನೇ,
ನೀವೇ ಅದರ ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಿಡು ನೆಲೆಗೊಂಡಿದ್ದರೆ ಅವನು ಯಥೇಚ್ಛವಾಗಿ ಫಲ ತರುವನೆಂದು ಹೇಳಿದ್ದೀರಿ. ಆದ್ದರಿಂದ ಪ್ರಭುವೇ, ಸಂಸ್ಕಾರಗಳ ಸ್ವೀಕಾರದಿಂದಲೂ ಪ್ರಾರ್ಥನೆಯಿಂದಲೂ ಸತ್ಯದಿಂದಲೂ ಆತ್ಮದಿಂದಲೂ ನಿಮ್ಮನ್ನು ಆರಾಧಿಸಿ ನಾವು ನಿಮ್ಮಲ್ಲಿ ಐಕ್ಯವಾಗಿ ಈ ಜಗತ್ತಿನಲ್ಲಿ ಮತ್ತು ನಮ್ಮ ಮರಣದ ನಂತರ ಸ್ವರ್ಗ ಸಾಮ್ರಾಜ್ಯದಲ್ಲಿ ಸಕಲ ಸಂತರೊಡನೆ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ನಿಮ್ಮ ಮೈ ಮೇಲೆ ಒಂದುಗೂಡುವ ನೈಜ ಮಕ್ಕಳಾಗುವಂತೆ ಬಾಳಲು ನಮ್ಮನ್ನು ಆಶ್ವಾಸಿಸಬೇಕೆಂದು ನಿಮ್ಮ ಪವಿತ್ರವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.